ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಾವು ಮೊನ್ನೆ ಮಂತ್ರಾಲಯದ್ದು ವಿಡಿಯೋನ ಶೇರ್ ಮಾಡಿದ್ದೆ. ಅದರಲ್ಲಿ ಅವಳು ಅಥವಾ ಅವನು ಯಾರು ಅಂತ ಗೊತ್ತಿಲ್ಲ, ರಾಯರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟನ್ನು ಮಾಡ್ತಾ ಇದ್ರು. ನೀವು ಆ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು. ಸೊ ಪ್ರತಿಯೊಬ್ಬರಿಗೂ ಅವರವರ ಧರ್ಮದ ಬಗ್ಗೆ, ಅವರವರ ನಂಬಿಕೆಯ ಬಗ್ಗೆ, ಮತ್ತು ರಾಘವೇಂದ್ರ ಸ್ವಾಮಿಗಳು ದೇವರಲ್ಲ ಅಂತ ಅಂದಿದ್ದರೆ ಇವತ್ತು ಲಕ್ಷಾಂತರ ಜನ, ಕೋಟ್ಯಂತರ ಜನ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ರಾಯರನ್ನು ಭಕ್ತಿಯಿಂದ ಪ್ರೀತಿಯಿಂದ ಕಾಣ್ತಾ ಇರಲಿಲ್ಲ. ಸೊ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ ಹೇಳಿದ್ರು, ಇಗ್ನೋರ್ ಮಾಡೋದಕ್ಕೆ ಹೋಗಬೇಡ, ನಿನಗೇನು ಅನಿಸುತ್ತೆ ಅನ್ನೋದನ್ನು ನೀನು ವಿಡಿಯೋ ಮೂಲಕನೇ ಹೇಳು ಅಂದಿದ್ದರಿಂದ ಸೊ ನನ್ನ ಅನಿಸಿಕೆನ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಕಮೆಂಟ್ ಮಾಡಿದ ಅವಳು ಅಥವಾ ಅವನು ಯಾರು ಅಂತ ಗೊತ್ತಿಲ್ಲ, ನಾನು ಇಗ್ನೋರ್ ಮಾಡೋಣ ಅಂದ್ಕೊಂಡೆ. ತುಂಬ ಜನ ಎಲ್ಲ ಇಗ್ನೋರ್ ಮಾಡಿ ಅಂದರು. ಬಟ್ ಕಂಟಿನ್ಯೂಸ್ಲಿ ಮೆಸೇಜ್ ಬರ್ತಲೇ ಇತ್ತು. ನನ್ನ ಹಸ್ಬೆಂಡ್ ಹೇಳಿದ್ರು, ಇಗ್ನೋರ್ ಮಾಡೋಕ್ಕಿಡಿದ್ರೆ ಅವ್ರು ಕಂಟಿನ್ಯೂ ಇದೇ ಥರ ಮಾಡ್ತಾ ಇರ್ತಾರೆ, ಇಗ್ನೋರ್ ಮಾಡಬೇಡ, ಆನ್ಸರ್ ಮಾಡು, ಮಾತಾಡು ಅಂತ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅವನಿಗೆ ಅಥವಾ ಅವಳಿಗೆ ಕೇಳೋದೇನಪ್ಪ ಅಂದರೆ, ಗಾಳಿ ಇಲ್ಲ ಅಂದರೆ ಒಂದೇ ಒಂದು ಸೆಕೆಂಡು ಈ ಭೂಮಿ ಮೇಲೆ ಒಂದು ಜೀವಿನೂ ಕೂಡ ಇರೋದಿಲ್ಲ. ಸೊ ಗಾಳಿ ರೂಪ ಹೇಗಿದೆ, ಅದು ರುಚಿ ಹೇಗಿದೆ, ಇದೆಲ್ಲವನ್ನು ನನಗೆ ಪ್ರೂಫ್ ಸಮೇತ ಕೊಟ್ಬಿಟ್ರೆ ನಾನು ಕೂಡ ರಾಯರ ಬಗ್ಗೆ, ಅವರು ನೋಡೋಕೆ ಹೇಗಿದ್ದಾರೆ, ಅವರ ಶಕ್ತಿ ಏನು ಎಂತು ಅನ್ನೋದನ್ನು ಹೇಳ್ತೀನಿ. ಅವನು ಪ್ರೂಫ್ ಕೊಡಲಿಲ್ಲ ಅಂದ್ರೂ ಕೂಡ ಮುಂದೆ ಮುಂದೆ ನಾನು ಖಂಡಿತ ರಾಯರ ಬಗ್ಗೆ ಇನ್ನಷ್ಟು ವಿಡಿಯೋಸ್ನ ಮಾಡ್ತೀನಿ, ಇನ್ನಷ್ಟು ಮಾತಾಡ್ತೀನಿ. ರಾಯರನ್ನು ನಂಬಿದವರಿಗೆ ಗೊತ್ತು, ರಾಯರ ಭಕ್ತರಿಗೆ ಗೊತ್ತು, ಅವರ ಸೇವೆ ಮಾಡಿದವ್ರಿಗೆ, ಅವರಿಂದ ಒಳ್ಳೆಯದನ್ನು ಅನುಭವಿಸಿದವ್ರಿಗೇ ಗೊತ್ತು ಅವರೇನು ಅಂತ. ಇವನು ಯಾರೋ ಥರ್ಡ್ ಕ್ಲಾಸ್ ಯಾರೋ ಅವನೋ ಅಥವಾ ಅವಳೋ ಏನೋ ಒಂದು ಕಮೆಂಟಿಂದ ನಾನು ಅವ್ರ ಬಗ್ಗೆ ವಿಡಿಯೋ ಮಾಡೋದನ್ನ ಬಿಡೋದಿಲ್ಲ. ಸೊ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಮಗೆ ಅಪಾರವಾದ ಪ್ರೀತಿ ಗೌರವವಿದೆ. ಅಪಾರವಾದ ಪ್ರೀತಿ ಗೌರವ ಇರೋವಂಥವ್ರು ಯಾವಾಗಲೂ ನನ್ನನ್ನು ಬೆಂಬಲಿಸ್ತಾರೆ. ಆ್ಯಂಡ್ ರಾಯರ ಬಗ್ಗೆ ಹೆಚ್ಚು ಹೆಚ್ಚು ಜನರಿಗೆ ತಿಳಿಸ್ಕೊಡ್ತಾರೆ. ನೀವು ಅಷ್ಟೇ ರಾಯರ ಬಗ್ಗೆ ಹೆಚ್ಚು ತಿಳಿಸ್ಕೊಡಿ. ಸೊ ಇದಾಯಿತು, ಆ್ಯಂಡ್ ಇಗ್ನೋರ್ ಮಾಡೋಣ. ಸೊ ಈ ಹಿಂದೆ ನೋಡಿದ್ರಿ, ಮನೆಯಲ್ಲಿ ವಿಂಡೋ ಸೈಡ್, ವಿಂಡೋಯಿಂದ ಹೊರಗಡೆ ಔಟ್ಸೈಡ್ ಪಾರಿವಾಳಗಳು ಜಾಸ್ತಿ ಗಲೀಜು ಮಾಡಿಬಿಟ್ಟಿದ್ವು ಅಂತ ಸ್ವಲ್ಪ ವಾಲ್ ಸ್ಟಿಕ್ಕರ್ ಅದು ಅಂಟಿಸಿ ಕ್ಲೋಸ್ ಮಾಡಿದೆ. ದೆನ್ ಅದಾದಮೇಲೆ ಬೇಕ್ರಿಗೆ ಬಂದೆ. ಲಾಸ್ಟ್ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಅಲ್ವಾ, ಅಲ್ಲೆಲ್ಲ ಶಾಪಿಂಗ್ ಮಾಡಿದ್ವಿ, ನ್ಯೂ ಇಯರ್ ಶಾಪಿಂಗ್ ಅಂತ. ಸೊ ಈ ಥರ ಸೆಟಪ್ ಮಾಡಿದ್ದೀವಿ, ನೀವು ನೋಡ್ಬೋದು. ಬಲೂನ್ಸು ಮತ್ತು ಎಲ್ಲ ಕಂಪ್ಲೀಟ್ ಏನೇನು ಬೇಕಾದ ಸೆಲೆಬ್ರೇಷನ್ಗೆ ಅದೆಲ್ಲ ಏನು ಸೆಟಪ್ ಮಾಡಿದ್ವಿ. ದೆನ್ ಅದಾದಮೇಲೆ ನಮ್ಮ ಬೇಕ್ರಿಲಿ ನಮ್ಮ ಜೊತೆ ಕೆಲಸ ಮಾಡೋ ಹುಡುಗ, ನಾವು ಯಾವತ್ತೂ ನಮ್ಮ ಜೊತೆ ಕೆಲಸ ಮಾಡೋರನ್ನ ಕೆಲಸದವರು ಅಂತ ಟ್ರೀಟ್ ಮಾಡೋದಿಲ್ಲ, ನನ್ನ ತಮ್ಮಂದರು ಅನ್ನೋ ರೀತಿನಲ್ಲೇ ಟ್ರೀಟ್ ಮಾಡ್ತೀನಿ. ಸೊ ಹಾಗಾಗಿ ಅವ್ರ ಮನೆ ಕಡೆ ಎಲ್ಲ ಮಾತಾಡಿಸ್ತಾ ಇದ್ದಾಗ ಫಸ್ಟ್ ಒಂದ್ಸತಿ ಅವರು ಶೇಂಗಾ ಹೋಳಿಗೆ ಮತ್ತು ರೊಟ್ಟಿ ಅದು ಇದು ಎಲ್ಲ ಕೊಟ್ಟು ಕಳಿಸ್ತಾ ಇದ್ರು, ಪೂರಿ ಎಲ್ಲ. ಈ ಸತಿನೂ ಹಾಗೇ ಚಟ್ನಿ ಪುಡಿ, ರೊಟ್ಟಿ ನೀವೇ ನೋಡ್ಬೋದು. ಸೊ ಅವ್ರ ಪ್ರೀತಿ ತುಂಬಾ ಖುಷಿ ಅಂತ ಅನ್ಸುತ್ತೆ. ಯಾವಾಗಲೂ ಅಷ್ಟೇ, ನಾವು ಇನ್ನೊಬ್ರಿಗೆ ಏನು ಕೊಡ್ತೀವಿ ಅದೇ ನಮಗೆ ರಿಪೀಟ್. ನಾವು ಅವ್ರು ಫೋನ್ ಮಾಡಿದಾಗ ಅಮ್ಮನ ಜೊತೆ ಎಲ್ಲ ಮಾತಾಡ್ತಾ ಇರ್ತಿದ್ದೆ. ಲಾಸ್ಟ್ ಈ ಸತಿ ಹೋಗ್ಬೇಕಾದ್ರೆ ಅವನ ಜೊತೆ ಒಂದು ಸೀರೆ ಕೊಟ್ಟು ಕಳಿಸಿದ್ದೆ ಅಮ್ಮಂಗೆ ಕೊಡು ಅಂತ. ಬಿಕಾಸ್ ಥ್ಯಾಂಕ್ ಗಾಡ್ ಈಗಿನ ಕಾಲದಲ್ಲಿ ಇದ್ದಿದ್ರಲ್ಲಿ ನಮಗೆ ಒಂದು ಒಳ್ಳೆ ಹುಡುಗರು ನಮ್ಮ ಜೊತೆ ಕೆಲಸಕ್ಕಿದ್ದಾರೆ ಅನ್ನೋದು ತುಂಬ ಖುಷಿಯಾಗುತ್ತೆ. ಸೊ ಹಾಗಾಗಿ ತುಂಬಾ ಖುಷಿ ಆಯಿತು. ಆ್ಯಂಡ್ ನ್ಯೂ ಇಯರ್ ಟೈಮಲ್ಲಿ ಇದು ಶೂಟ್ ಮಾಡಿದ್ವಿ. ಇದು ಹಿಂದೆ ಎಲ್ಲ ತುಂಬ ಐಟಮ್ಗಳನ್ನೆಲ್ಲ ತರಿಸಿದ್ವಿ, ಅದೆಲ್ಲ ಜೋಡಿಸಿ ಇಡಬೇಕು, ಹಾಗೇ ಇಟ್ಟಿದ್ದೀವಿ. ತುಂಬ ಕೆಲಸ ಇತ್ತು. ಈಗ ಕುತ್ಕೊಂಡು ಎಡಿಟ್ ಮಾಡ್ತಾ ಇರಬೇಕಾದ್ರೆ ಹಬ್ಬ ನ್ಯೂ ಇಯರ್ ಟೈಮಲ್ಲಿ ಹೇಗೆ ನಾವು ಮೇಂಟೈನ್ ಮಾಡಿದ್ದೀವಿ ಅಂತ ಅನ್ನಿಸ್ತು. ಆ್ಯಂಡ್ ಇವತ್ತಿನ ವೀಡಿಯೋ ಬಗ್ಗೆ ಕಂಪ್ಲೀಟ್ ನೀವು ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೇ ಕಮೆಂಟ್ ಮಾಡಿ, ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗ್ಲೂ ಇರಲಿ. ಮತ್ತು ಅದೇ, ಸೊ ಸ್ವಲ್ಪ ಡಿಸ್ಟರ್ಬ್ ಅಂತ ಅನ್ನಿಸ್ತು ಅಂದರೆ ರಾಯರ ಬಗ್ಗೆ ನೀವು ಕಮೆಂಟ್ ನೋಡಿದಾಗ ಗೊತ್ತಾಗುತ್ತೆ ಹೇಗೆ ಕಮೆಂಟ್ ಮಾಡಿದ್ದಾರೆ ಅಂತ. ಸೊ ಅದು ಸ್ವಲ್ಪ ಮನಸ್ಸಿಗೆ ಬೇಜಾರಂತ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಇದು ಐದು ಬೆರಳು ಒಂದೇ ಸಮ ಇರಲ್ಲ ಅಲ್ವಾ. ಸೊ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲ ಥರದವರು ಇರ್ತಾರೆ. ಆ್ಯಂಡ್ ಅಲ್ಲಿಂದ ಮನೆಗೆ ಬಂದು ಮೊಳಕೆ ಕಾಳು ಕಟ್ಟಿದ್ದು ಇತ್ತು, ಅದನ್ನು ಸ್ಟೀಮಲ್ಲಿ ಹಾಗೆ ಬೇಯಿಸ್ಕೊಂಡು ಒಗ್ಗರಣೆ ಅದಕ್ಕೆ ಸ್ವಲ್ಪ ಹಾಕ್ತೀನಿ ಅಷ್ಟೇ. ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಮತ್ತು ಜೀರಿಗೆ, ಸಾಸಿವೆ ನಾರ್ಮಲಾಗಿ, ತುಂಬ ಚೆನ್ನಾಗಿ ಇರುತ್ತೆ. ಬೇಕಂದರೆ ನೀವು ಖಾರ ಪುಡಿ ಯೂಸ್ ಮಾಡ್ಬೋದು. ಸೊ ಸ್ನಾನ ಮಾಡಿ ಫ್ರೆಶಪ್ ಆಗಿ
ನಂದಿಗೆ ಹೇಳಿದೆ, ನಾಟಿ ಮೊಟ್ಟೆಗಳು ತರಿಸ್ತೀವಿ ನಾದ್ವಿಕನಿಗೆ, ಸಮಟೈಮ್ಸ್ ನಾವು ತಿಂತೀವಿ. ನೀವು ಬಿಳಿ ಮೊಟ್ಟೆ ತಿನ್ನೋದಕ್ಕಿಂತ ನಾಟಿ ಮೊಟ್ಟೆ ತಿನ್ನೋದು ತುಂಬ ತುಂಬ ಒಳ್ಳೆಯದು. ಬಿಳಿ ಮೊಟ್ಟೆಗೆ ಏನಪ್ಪ ಅಂತಂದರೆ, ಕೋಳಿಗಳಿಗೆ ಇಂಜೆಕ್ಷನ್ ಮಾಡಿರ್ತಾರೆ, ಮತ್ತು ಅವಕ್ಕೆ ಬರೀ ಫೀಡ್ ಅದು ಇದು ಅಂತಂದ್ಬಿಟ್ಟು ಜಸ್ಟ್ ಆ ಥರ ಏನೇನೋ ಹಾಕಿರ್ತಾರೆ ಕೆಮಿಕಲ್ ಅಂತ. ಅಷ್ಟು ನಮ್ಮ ಬಾಡಿಗೆ ಬೇಕಾಗಿರೋ ಪ್ರೋಟೀನ್ಸ್ ಎಲ್ಲ ಅಷ್ಟು ಒಳ್ಳೆಯದು ಸಿಗೋದಿಲ್ಲ. ಇಲ್ಲಿ ನೋಡಿ, ನಾಟಿ ಕೋಳಿಗಳೆಲ್ಲ ಇದ್ದಾವೆ, ಇದರೊಳಗಡೆ ತುಂಬ ನಾಟಿ ಕೋಳಿಗಳಿರುತ್ತೆ. ಮತ್ತು ನನ್ನ ಫೇವ್ರೇಟ್ ಗಸಗಸೆ ಹಣ್ಣಿನ ಮರನೂ ಇತ್ತು. ಮೊಟ್ಟೆ ತಗೋಬರೋಕ್ಕೆ ಅಂತ ಹೋದಾಗ ಗಸಗಸೆ ಹಣ್ಣು ಕೂಡ ತಿಂತೀನಿ. ಸೊ ಒಂದು 37-38 ಮೊಟ್ಟೆ ಇದ್ವು, ತೊಗೊಂಡು ಬಂದ್ವಿ. 15 ರೂಪಾಯಿ ಒಂದು ನಾಟಿ ಮೊಟ್ಟೆಗೆ. ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿಗಳಲ್ಲಿ ವಿಚಾರಿಸಿ ನೋಡಿ, ಆದಷ್ಟು ಮಕ್ಕಳಿಗೆ ನಿಮಗೆ ನಾಟಿ ಮೊಟ್ಟೆ ಉಪಯೋಗಿಸಿ, ತುಂಬಾ ಒಳ್ಳೆಯದು. ಚೌಮಿ, ನೋ 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 ನೋ, ಇಸ್ ಇಟ್ ಓಕೆ? ಯಾ, ಕಮ್ ದಿಸ್ ಸೈಡ್. ಬಾರೇ ಪ್ರಾಣಿ ಪೆಟ್ ಸೆಂಚುರಿ ಹೋದ್ವಿ, ಅಲ್ಲೇ ಊಟ ಇತ್ತು, ಮತ್ತೆ ನಾಯಿನೂ ಇತ್ತು ಅಲ್ಲೇ, ಬ್ಲಾಕ್ ಕಲರ್ ಇಂದು. ಶೀಪ್, ಗೋಟು, ಮತ್ತೆ ಪೋನಿ, ಹಾರ್ಸ್, ಅವಕ್ಕೆಲ್ಲ ಊಟ ತಿನ್ಸ್ವಿ. ಮತ್ತೆ ಟರ್ಟಲ್ಸ್ ಮುಟ್ಟಿವಿ, ಲಿಜರ್ ದಪ್ಪದ್ದು ಮುಟ್ಟಿದ್ವಿ, ಹಮ್ಸ್ಟರ್ ಮುಟ್ಟಿದ್ವಿ, ಹೆಚ್ ಆಗಿ ಮುಟ್ಟಿದ್ವಿ. ಮತ್ತಿನ್ನೊಂದೇನೋ ಅಂತಾರೆ, ಅದು ಗೊತ್ತಿಲ್ಲ. ರಾಬಿಟ್ ಮುಟ್ಟಿದ್ವಿ, ಡಕ್ ಮುಟ್ಟಿದ್ವಿ, ಏನೇನೋ ಮುಟ್ಟಿದ್ವಿ. ಮತ್ತೆ ಅದಾದ್ಮೇಲೆ ಅಲ್ಲಿಂದ ಅದೊಂದು ಅಲ್ಲಿ ಹೇಳಿದ್ರು ಹಿಂಗ ಇಟ್ಕೊಳ್ಳಿ ಅಂತ. ಆದ್ರು ಅದು ನಾವ್ ಹಿಂಗ ನಿಂತ್ಕೊಂಡಿದ್ವಿ, ಕುತ್ಕೊಂಡು ಅಲ್ಲಿ. ಅದು ಅಲ್ಲೇನೋ ಇಟ್ರು ಅದ್ರ ಊಟ ತಿನ್ನೋದು. ಅವ್ ಬಂದ್ಬಿಟ್ಟು ಕೈ ಮೇಲೆ ಇಲ್ಲೆಲ್ಲ ಕುತ್ಕೊಂಡ್ಬಿಟ್ಟು ಒಂದು 2-3 ಒಂದಾದ್ಮೇಲೆ ಒಂದು ನನ್ ತಲೆ ಮೇಲೂ ಕುತ್ಕೊಂಡು ಈ ಜುಟ್ಟಿಂದಿದ್ದ ರಬ್ಬರ್ ಬ್ಯಾಂಡ್ನ ಕೀಳಕ್ ನೋಡ್ತಿತ್ತು. ಆಮೇಲೆ ಎದ್ದಂಡ್ರು ಅದು ಹೋಗ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಹಿಂಗ್ ಮಾಡ್ದೆ, ಆಮೇಲೆ ಹೋಯ್ತು. ಮತ್ತೆ ಪಿರಮಿಡ್ಕ್ ಹೋದ್ವಿ, ಅಲ್ಲಿ ಏನೋ 3rd, 2nd, 1st ಅಲೌಡ್ ಇಲ್ಲ ಅಂತ ಹೋಗ್ಲಿಲ್ಲ. ನಾವ್ ಹೊರ್ಗಡೆನೆ ಕುತ್ಕೊಂಡು ಆಟ ಆಡ್ತಿದ್ವಿ. ನೆಕ್ಸ್ಟ್ ಆಶ್ರಮಕ್ ಹೋಗ್ಬೇಕಿತ್ತು, ಅದ್ ಕ್ಯಾನ್ಸಲ್ ಆಯ್ತು, ಲೇಟ್ ಆಗುತ್ತೆ ಅಂತ ಇಲ್ಲಿಗೆ ಬಂದ್ವಿ. ಇಷ್ಟನಾ ಇವತ್ತಿನ ದಿನ? ಮತ್ತೆ ಪ್ರಾಣಿ ಸೆಂಟರ್ ಅಲ್ಲಿ ಊಟನು ಕೊಟ್ರು, ಪಲಾವ್, ಮೊಸರು ಬಜ್ಜಿ, ಮತ್ತೆ ಇನ್ನೊಂದು ಕೇಸರಿ ಬಾತು. ಮತ್ತೆ ಅಲ್ಲಿ ಹೋಗ್ಬೇಕಾ, ಇಲ್ಲಿಗೆ ಬರ್ಬೇಕಾದ್ರೆ ಸ್ವಲ್ಪ ಹೊತ್ತು ಬೇಕರಿದು ಸ್ನಾಕ್ಸ್ ಕೊಟ್ರು. ಅವಾಗ ಬರ್ಬೇಕಾದ್ರೆ ಅಲ್ಲಿ ಸ್ಕೂಲಿಂದ ಹಿಂಗ್ ಬರ್ಬೇಕಾದ್ರೆ ಚೆನ್ನಾಗಿತ್ತ ಬೇಕರಿ ಸ್ನಾಕ್ಸ್? ಸರಿ. ಆಮೇಲೆ ಅಪ್ಪ ಇಲ್ಲಿ ಕೆಳಗಡೆ, ನಾವು ಸ್ಕೂಲ್ ಹತ್ರ ಬಂದ್ವಿ. ಯಾರು ಬೇಕರಿ ಸ್ನಾಕ್ಸ್? ನಮ್ಮ ಬೇಕರಿ. ಸರಿ. ಆಮೇಲೆ ನಮ್ಮ ಅಪ್ಪ ಕೆಳಗಡೆ ಇದ್ರು, ಕೆಳಗಡೆ ಇಂದ ಮತ್ತೆ ಮೂಟೆ ತಕೊಂಡ್ ಬಂದ್ರು. ಸರಿ, ಹೋಗು ಕೈ ಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗು. ಅಲ್ಲಿ ಈ ಜ್ಯೂಸ್ ಕೊಟ್ರು, ಸ್ಲೈಸ್. ಮಧ್ಯಾಹ್ನ ಕೊಡ್ತು ಕೊಡ್ಬೇಕು ತಾನೆ ಅವರು.